ಯೂಟ್ಯೂಬ್ದೊಳಗೆ ಯೂಟ್ಯೂಬ್ ವಿಡಿಯೋ ನೋಡೋರ್ಕಿನ್ನ ಬ್ಲಾಗ್ ಚಾನಲ್ಗಳನ್ನು ಯೂಟ್ಯೂಬ್ದಾಗ ಮಾಡೋರೇ ಜಾಸ್ತಿ ಆಗ್ಯಾರ. ಆ ರೀತಿಯಾಗಿ ಮುಂದುವರೆದೈತಿ. ಸೊ ಎಲ್ಲೋ ಒಂದು ಕೆಲವೊಂದಿಷ್ಟು ಜನರು ಈ ರೀತಿ ವಿಡಿಯೋಗಳನ್ನ ನೋಡದೇ ಇರೋರಿಗೆ ಅದೊಂಥರ ಅಪರೂಪ ಅಂತ ಅನಿಸ್ಬಿಡ್ತೈತಿ. ಅದೇನು ತಪ್ಪಿಲ್ಲ, ಯಾಕಂದ್ರೆ ಸ್ಟಾರ್ಟಿಂಗ್ದೊಳಗೂ ನಾನು ಕೆಲವೊಂದಿಷ್ಟು ಬ್ಲಾಗ್ ಚಾನಲ್ಗಳನ್ನ ನೋಡೋತ್ನಾಗ ನಾನು ಕೂಡ ಹಿಂಗೆ ಮನಸ್ಸಿನಾಗ ಅಂದ್ಕೊಂಡಿದ್ದೆ. ಆದರೆ ಅದನ್ನು ಬೇರೆಯವ್ರಿಗೆ ಆ ವಿಡಿಯೋನ ತೋರಿಸಿ ನೋಡಿ ಇವ್ರು ಹಿಂಗೆ ಮಾಡ್ತಾರೆ ಹಂಗೆ ಹಿಂಗೆ ಅಂತೇಳಿ ಯಾವುದೇ ರೀತಿ ಆದಂಥ ನೆಗೆಟಿವ್ ಅನ್ನು ನಾನು ಮಾತಾಡೋಕೆ ಹೋಗಿಲ್ಲ. ಫ್ರೆಂಡ್ಸ್ ನೋಡ್ರಿ, ಮಳೆ ಚಾಲೂ ಆಗೈತಿ. ಕಂಡಪಟ್ಟಿ ನೀರು ಬರಕತ್ತ ಒಳಗೆ. ಸ್ಟಾರ್ಟಿಂಗ್ದಾಗ ಸ್ವಲ್ಪ ಬರಕತ್ತಿದ್ದು. ನಾ ಹಿಂದೆ ಒಂದು ಜರ್ದಾಳಿನ ಆಕಡೊಂದು ಇಕ್ಕೊಡೊಂದು ಮಳೆ ಹೊಡೆದು ಜರ್ದಾಳಿ ಕಟ್ಟಿ ಸ್ವಲ್ಪ ತಳಗ ಕಲ್ಲಚ್ಚಿ ಬಿಟ್ಟಿದ್ನೆ. ಭಾಳ ಗಾಳಿ ಐತಿ, ದೊಡ್ಡ ಅಂದ್ರೆ ದೊಡ್ಡ ಗಾಳಿನೇ ಐತಿ. ಗಿಡ ಅಂತ ಗಿಡನೇ ಮುರಿದು ಬೀಳುತ್ತೆ ನನ್ನಂಗೆ ಗಾಳಿ ಬರಕತ್ತೈತಿ. ಸೊ ಅದು ಗಾಳಿಗೆಲ್ಲ ಅದು ಅರ್ಧೈತಿ ಕಾಣಿಸ್ತೈತಿ. ಕಂಡಪಟ್ಟಿ ಇದು ಮಳೆ ಬರಕತ್ತೈತಿ. ಅದಕ್ಕೆ ಮತ್ತೆ ಇಲ್ಲಿ ಬಾಕಲಿಯಲ್ಲಿ ತಗೊಂಡ್ಕೊಂಡಿರಲಿ ಇದೆಲ್ಲ ಮಷೀನ್ ಅದ ಎತ್ತಾಡ್ಕೊಂತ ಅಂತೇಳಿ ಹಂಗೆ ಅರ್ಬಿ ಹಾಕಿನಿ. ಒಂದು 5 ನಿಮಿಷ ಬಿಟ್ಟು ನೋಡೋಷ್ಟೊತ್ತಿಗಿನಿ ಎಲ್ಲ ಕಡೆ ನೀರಾಗ್ಯಾವ ನೋಡ್ರಿ. ನೀರು ಹರಿದು ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಇಲ್ಲೆಲ್ಲ ನೋಡ್ರಿ. ನೀರು ಎಲ್ಲ ನೀರದವು, ನೀರು ಹರಿದು ಫುಲ್ ಕಾಟ ತಳ ಹೋಗವ ನೋಡ್ರಿ. ಅಲ್ಲಿ ಕಾಣಿಸಕತ್ತದ ಅನ್ಕೋತೀನಿ ನಿಮಗೆ ಫುಲ್ ಅಲ್ಲಿ ತನ ಹೋಗ್ಯವ. ಅಲ್ಲಿ ಪ್ಲಾಸ್ಟಿಕ್ನಾಗ ಒಂದು ಬೆಡ್ಶೀಟ್ ಕವರ್ ಮಾಡೀನಿ. ಇಲ್ಲೆಲ್ಲ ಪ್ಲಾಸ್ಟಿಕ್ನಾಗ ಒಂದು ಸ್ವಲ್ಪ ಹಾಸಿಗೆ ಇದ್ದವು. ಡೈಲಿ ಯೂಸ್ ಮಾಡೋ ಹಾಸಿಗೆನ ಕಾಟ ತಳಗೆ ಇಡ್ತಿದ್ವಿ. ಈಗ ಅವನ್ನೆಲ್ಲ ಈಗ ಫಲ ಕಾಟದ ಮ್ಯಾಗ ಇಟ್ಟೀನಿ ಒಮ್ಮೆ. ಸೊ ಈ ಮನೆ ವಿಚಾರವಾಗಿ ನನಗಂತೂ ಅದು ಎಷ್ಟೇ ಇದ್ರೂ ಕಮ್ಮಿನ. ಈಗ ಹೊರಗಡೆ ಹೋಗಂಗೂ ಇಲ್ಲ ನೋಡ್ರಿ. ಇಲ್ಲಿ ಒಳಗಡೆ ನೀರು ಬರತ್ತಿದ್ದು ನೋಡ್ರಿ. ಮಳೆ ಜೋರ್ ಐತಿ. ಇಲ್ಲಿನೂ ನೀರು ಬಾಕುಲ್ ತೆರೆದ್ರೆ ಒಳಗೆ ನೀರು ಬರಕತ್ತಾವು. ಗಾಳಿ ಕಂಡಪಟ್ಟಿ ಜೋರ್ ಐತಿ. ಸೊ ಶಟ್ರ್ ಯಾಕೆ ಬಿಚ್ಚಕತ್ತಿ ಪಿಲ್ಲೆ ಶಟ್ರ್ ಹಾಕೋ. ನೀವೊಂದು ಮಾತು ಹೇಳಿದ್ ಕೇಳು. ಸ್ವಲ್ಪ ನೆಗಡಿ ಬಂದಂಗೆ ಆಯ್ತು ನಮ್ಮ ಪಿಲ್ಲೆಗೆ. ಮತ್ತೆ ಸ್ವೆಟ್ರ್ ಹಾಕಿನ ಅಂದ್ರೆ ಒಟ್ಟ ಹಾಕೊಳಕ್ ತಯಾರಿಲ್ಲ ನೋಡ್ರಿ. ದಬಾಸ್ವಂಥ ನೀರು ಬಂದಸ್ ಬರಲಿ. ಒಮ್ಮೆ ಹಿಂದಗಡೆ ಹಿಂಡಿದ್ರಾಯ್ತು. ಈಗ ಹಿಂಡಕ್ಕೆ ಹೋದ್ರೂ ಮನೆಯೆಲ್ಲ ಮತ್ತೆ ಗಿಜಿ ಗಿಜಿ ಆಗ್ತೈತಿ. ಕಾಲು ಜರಿದು ಬೀಳ್ತಿ ಅಪ್ಪು ನೀನು ಹಿಂದ್ರ ಕಡೆ. ಅಷ್ಟು ಅರಿವು ತೊಳೆದವ ನೋಡ್ರಿ. ಈಗ ಹೆಂಗ್ ಮಾಡ್ಬೇಕು? ಇಷ್ಟು ನೀರು ಬರಕತ್ತಾವ. ಒಂದು ಬೊಗಣ್ಯಾಗ ತೊಗೊಂಡು ಇದನ್ನೆಲ್ಲ ಹಿಂಡ್ತೀನಿ. ಸ್ವಲ್ಪ ಆದ್ರೆ ಪರವಾಗಿಲ್ಲ, ಹಿಂಡಿ ಇಡ್ಬೋದು. ಒಮ್ಮೆ ಇದು ಜೋರು ಭಾಳ ಬರಕತ್ತೈತಿ ನೋಡ್ರಿ. ಮಳೆ ಗಾಳಿ ಮಳೆ ಎರಡು ಕೂಡ ಬರಕತ್ತೈತಿ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಯಾವ ಪ್ರಮಾಣದೊಳಗೆ ಮಳೆ ಬರತ್ತದಂತೇಳಿ. ಇಂಥ ಗಾಳಿಗೆ ಏನು ಹಾಕಿದ್ರು ಅದು ನಿಂದ್ರಂಗಿಲ್ಲ, ಹಾರು ಹೋಗ್ಬಿಡ್ತೈತಿ. ಕೆಳಗಡೆ ಸಣ್ಣ ಕಲ್ಲು ಹಚ್ಚೀನಿ. ಆ ಗಿಡ ಅಂತ ಗಿಡನೇ ನಿಮ್ಗೆ ಆಗಲೇ ನಾ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೆ. ನಾನು ಅಷ್ಟು ಬೀಳುತ್ತೇನೋ ಅನ್ನಂಗೆ ಗಾಳಿ ಐತಿ. ಮತ್ತು ಇಟ್ಟಿಟ್ಟ ಕಲ್ಲಿಟ್ಟು ನಿಂದ್ರಂಗಿಲ್ಲ ನೋಡ್ರದು. ನೋಡೋ ನಮ್ಮ ಮನೆಯವ್ರು ಬಂದ್ಮ್ಯಾಗ ಏನಾರ ಅದಕ್ಕೆ ಪೂರ ವ್ಯವಸ್ಥೆ ಮಾಡಬೇಕು. ಇಲ್ಲೇನು ಸೊರ ಆಗ್ತೈತಿ ನೋಡ್ರಿ. ಕೆಳಗಡೆ ಏನೋ ಹಚ್ಚಿ ಮಾಡ್ಬೋದು. ಏವ ನೋಡ್ರಿ, ಇಲ್ಲಿ ಎದುರುಗುಂಟ ನೀರು ಬರಕತ್ತಾವ. ಸೊ ಮನೆ ಬಗ್ಗೆ ನಮ್ಮ ಮನೆ ಬರ ನಮಗೆ ಗೊತ್ತು. ಹಳೆ ಒಡೆದಾಗ ಅಂಥ ಹೊಲಸಿನೇ ತಿನ್ಗಳು ತೆಗ್ದೀವಿ, ಸಾಕಾಗಿ ಇಲ್ಲೊಂದು ಸ್ವಲ್ಪ ನೆಮ್ಮದಿ ಐತೆ ಅನ್ನೋಷ್ಟೊತ್ತಿಗೆ ಇಲ್ಲಿ ಈ ಥರ ಕಾಡಕತ್ತೈತಿ ನೋಡ್ರಿ. ಅಲ್ಲೆಲ್ಲ ನೋಡ್ರಿ, ಅಲ್ಲಿ ನೀರು ಬರಕತ್ತಾವ. ಕಾಣಿಸ್ತಿರ್ಬೋದು ನಿಮಗೆ ಅಲ್ಲಿ ನೋಡ್ರಿ, ಅಲ್ಲಿ ಕ್ರ್ಯಾಕ್ ಥರ ಬಿಟ್ಟೈತಿ ನೋಡ್ರಿ. ಅಲ್ಲಿಂದ ನೀರು ಬರಕತ್ತಾವ. ಅಲ್ಲಿಂದ ಇಷ್ಟೆಲ್ಲ ಬೀಳಕತ್ತಾವ ನೋಡ್ರಿ ನೀರು. ನಾ ಅದೇ ಎರಡು ಕಡೆಯಿಂದ ನೀರು ಬರಕತ್ತಾವ. ಏನು ಮಾಡಬೇಕು ತಿಳಿಯವಲ್ತು ನೋಡ್ರಿ.
ಅದಕ್ಕೆ ನೀರಿಷ್ಟು ಪ್ರೆಷರ್ ಬರಕತ್ತವ ನಾನು ಈಗ ನೋಡಿದ್ನಲ್ಲಿ ಅಲ್ಲಿಂದ ಈಗ ಸೋರಾಕತ್ತಿದ್ದು ಗೊತ್ತಾಕತ್ತೈತಿ. ನಾನು ಇಲ್ಲಿ ತಳಗೆ ಎಷ್ಟು ಹಚ್ಚಿದ್ರೂ ಮತ್ತು ಅಲ್ಲಿ ಕ್ರ್ಯಾಕ್ ಬಿಟ್ಟೈತಿ, ಇದು ಈ ಸೈಡ್ ಐತಿ ಮಳೆ, ಹಂಗಾಗಿ ಈ ಕಡೆ ಜೋರು ಬರಕತ್ತವ. ಹಗಲಿ ಹಿಂಗೈತಿ ಫ್ರೆಂಡ್ಸ್, ಸೊ ರಾತ್ರಿ ಮಳೆ ಬಂದ್ರೆ ನಾವು ಇಲ್ಲೇ ಮಕ್ಕೋತೀವಿ, ಮಕ್ಕೋಣಕ್ಕೆ ಜಾಗನೇ ಇಲ್ಲದಂಗೆ ಆಗ್ತೈತಿ. ಈಗ ಈ ಕಡೆ ಮಳೆ ಬಿದ್ದರೆ ಈ ಸೈಡ್ ಕಿಟಕಿ ನೀರು ಬರ್ತಾವ. ಇದು ನಾನೇ ಇಲ್ಲಂತೆ ಬಿಟ್ಟಿನಿ, ಯಾಕಂದ್ರೆ ಜಾಸ್ತಿ ಇಲ್ಲಿ ಏನು ಯೂಸ್ ಮಾಡೋಂಗಿಲ್ಲ, ನೀರು ಬಿದ್ದರೂ ಹೊಲ್ಸಾಗಿ ಬರ್ತೈತಿ. ಆ ಕಡೆ ಏನು ಟೆನ್ಷನ್ ಇಲ್ಲ, ಆ ಕಡೆ ಗಾಳಿ ಬೆಳಕು ಚಂದ ಬರ್ತೈತಿ ಅಡುಗೆ ಮನೆಯಾಗ. ಅದಕ್ಕೆ ಇರ್ಲಂತೇಳಿ, ಯಾಕಂದ್ರೆ ಇಲ್ಲೇ ಜಗಲಿ ಅದೆಲ್ಲ ಸೆಪ್ರೇಟ್ ಸೆಪ್ರೇಟ್ ಇಲ್ಲ, ಇಲ್ಲಿದಿಲ್ಲೇ ಗ್ಯಾಸ್ ಕಡ್ಡಿ, ಇಲ್ಲಿದಿಲ್ಲೇ ಜಗಲಿ ದೀಪ ಅದೆಲ್ಲ ಇರ್ತಾವ ಅಂತೇಳಿ. ಇದೊಂದು ಸ್ವಲ್ಪ ಗಾಳಿ ಬೆಳಕು ಬೇಕಾ ಬೇಕು ಅಡುಗೆ ಮನೆಯಾಗ. ಇವೆರಡದು ಟೆನ್ಷನ್ ಅಷ್ಟು ಅನ್ಸಂಗಿಲ್ಲ. ಆದರೆ ಇಲ್ಲೇ ನಮ್ದೆಲ್ಲ ಈಗ ಊಟ ಮಾಡೋದು ಮಲ್ಕೊಳೋದು ಎಲ್ಲ ಇಲ್ಲೇ ನೋಡ್ರಿ, ಹಂಗಾಗಿ ಒಂದು ಸ್ವಲ್ಪ ಭಾಳ ತೊಂದರೆ ಅಂತ ಅಂತ ಆಗ್ತೈತಿ ನೋಡ್ರಿ. ಭಾಳ ಅಂದ್ರೆ ಜೋರು ಬರಕತ್ತೈತಿ ಮಳಿ, ನೀರನ್ನು ಅಷ್ಟೇ ಜೋರು ಸುರಕತ್ತ ನೋಡ್ರಿ. ಅಲ್ಲಿ ಭಾಳ ಕ್ರ್ಯಾಕ್ ಬಿಟ್ಟೈತಿ ನೋಡ್ರಿ, ಅದು ಈಗ ಜಾಸ್ತಿ ಸುರು ಆಗ್ತೈತಿ. ಹ್ಯಾಂಗ ಮಾಡೋದು ನೋಡ್ರಿ, ಮಳೆಗಾಲ ದಿನ ಎಲ್ಲ ಹ್ಯಾಂಗ ಕಳೆಯೋದು. ಏನು ಇರ್ಲಿಕ್ಕಂದು ಪರವಾಗಿಲ್ಲ ಫ್ರೆಂಡ್ಸ್, ಆ ಮನ್ಯಾಗ ಊಟ ಮಾಡಕ್ಕೆ ಇರ್ಲಿಕ್ಕಂದು ಉಪ್ಪಸ್ ಆದ್ರೆ ಮಲ್ಕೋಬೋದು. ಆದ್ರೆ ಒಂದು ಮನೆ ಇರ್ಬೇಕು ನೋಡ್ರಿ ಮನುಷ್ಯರಿಗೆ, ಸ್ವತಂತ್ರವಾದಂಥ ಒಂದು ಬೆಚ್ಚನ್ ಮನೆ ಇರ್ಬೇಕು ನೋಡ್ರಿ ಜೀವನದೊಳಗೆ. ಫ್ರೆಂಡ್ಸ್ ನೋಡ್ರಿ, ನಾನು ನಿನ್ನೆ ರಾತ್ರಿ ಅಷ್ಟು ವಿಡಿಯೋ ಮಾಡಿದ್ದೆ, ಅದಾದ್ಮೇಲೆ ಸಾಕಷ್ಟು ಕೆಲಸಗಳು ಸ್ಟಾರ್ಟ್ ಆಗಿಬಿಟ್ಟು, ಹಂಗಾಗಿ ವಿಡಿಯೋನು ಮಾಡಲಿಲ್ಲ. ಸೊ ಮುಂಜಾನೆದ್ದು ಗೊತ್ತಲ್ಲ ನಿಮ್ಗೆ, ಈಗಂತೂ ಎಲ್ಲ ಸಾಲದೆಲ್ಲ ಚಾಲು ಹೋಗ್ಯವ, ಹಂಗಾಗಿ ಮುಂಜಾನೆ ನಷ್ಟ. ನಮ್ಮ ಮನೆಯವರು ಕೆಲಸಗಳು ಸ್ನೇಹನು ಕೂಡ ನಷ್ಟ. ಮತ್ತೆ ಇನ್ನೊಂದು ಸ್ವಲ್ಪ ಹೋಮ್ವರ್ಕ್ ನೀನು ರಾತ್ರಿ ಆಗಲಿಲ್ಲ, ಅದಕ್ಕಂತೇಳಿ ಮುಂಜಾನೆ ಮತ್ತೆ ಕಂಪ್ಲೀಟ್ ಮಾಡ್ಸಿದ್ನೆ. ಅದು ಇಲ್ಲೂ ನನಗೆ ಹೆಲ್ಪ್ ಮಾಡಾಯ್ತ ನೋಡ್ರಿ, ಏನು ಹೋಮ್ವರ್ಕ್ ಮುಂಜೆ ಕಂಪ್ಲೀಟ್ ಮಾಡಿಸಿ ಮತ್ತೆ ಆಕೆಗೆ ಡಬ್ಬಿಯನ್ನೆಲ್ಲ ಕಟ್ಟಿದ್ನೆ. ಕಟ್ಟಿ ಸ್ನೇಹನ ಸಾಲಿಗೆ ಹೋಗಿ ಬಿಟ್ಟು ಬಂದೆ. ಬಿಟ್ಟು ಬಂದು ಈಗ ನೋಡೋಣಂತ, ಏ ಸಾಕು ಯಾಕೆ ಜಾಸ್ತಿ ನೀನೆ ಸೋರಿತು ಅಂತೇಳಿ. ರಾತ್ರಿ ಜೋರಿನ ಮಳೆ ಇತ್ತು, ಹಂಗಾಗಿ ಓಪನ್ ಮಾಡಿ ನೋಡೋದಕ್ಕೆ ನಾಗ್ಲಿಲ್ಲ. ಮತ್ತೊಂದು ಸ್ವಲ್ಪ ಹೊತ್ತು ಲೈಟನ್ನು ಹೋಗ್ಬಿಟ್ಟು ಸರಿ ನಾನು ಹಾಕಿದ್ದ ಹಾಳೆ ಹಂಗೆ ಐತಿ, ನಿಮ್ಗೆ ಕಾಣಿಸ್ತದೇನಿಲ್ಲ. ಏ ಈ ಕಡೆ ಬಾಪು, ಹಾಳಿ ಹಂಗೆ ಐತೆ ನೋಡ್ರಿ. ಮತ್ತು ನಾನು ಅನ್ಕೊಂಡಿದ್ದೆ ಗಾಳಿಗದ ಏನಾದರೂ ಹಾರು ಹೋಗಿರ್ಬೇಕನಂತೇಳಿ. ಸರಿ ಅಪ್ಪು, ನೀ ತೆಗಿ ಬರ್ತಾರಿ ಈ ಕಡೆ, ಈ ಕಡೆಯಿಂದ ನೀರು ಬರ್ತಾವ ಅಂತೇಳಿ ಹಾಕಿದ್ದೆ ನಾನು. ಅಂದ್ರೆ ಕಲ್ಲು ಕರೆಕ್ಟ್ ಐತೆ ನೋಡ್ರಿ, ಇದು ಕಲ್ಲು ಏನು ಇಟ್ಟಿದ್ದು ನೋಡ್ರಿ, ಕಲ್ಲು ಸರ್ದೈತೆ ಅದು ಗಾಳಿಗೆ. ಬರೀ ಇದು ಹಾಳಿ ಆರನೇ ನೀರು ಒಳಗಡೆ ಬಂದಿರ್ಬೋದ. ಈ ಕಡೊಂದು ಆ ಕಡೊಂದು ಮಳೆ ಹೊಡೆದು ಇಂಥದ್ದೊಂದು ಪ್ಲಾಸ್ಟಿಕ್ ಹಾಳಿ ಹಚ್ಚಿದ್ದೆ ನೋಡ್ರಿ, ಈ ಕಡೊಂದು ಮಳೆ ಹೊಡೆದಿನಿ ನೋಡ್ರಿ. ಅದು ಹಂಗೆ ಐತಿ, ಕೆಳಗಡೆ ಏನೈತಿ ನೋಡ್ರಿ. ಇಲ್ಲಿ ಈ ಸೈಡ ಮಳೆ ಹೊಡೆದು ಅಡ್ಡ ಕಡೆ ಹಾಕಿ ಇಲ್ಲಿ ಕಲ್ಲು ಹಚ್ಚಿದ್ನೆ. ಅಲ್ಲೊಂದು ಮಳೆ ಇತ್ತು, ಆಡೆ ಕಂಡಪಟ್ಟಿದ್ದು ಭಾಳ ಜೋರು ಗಾಳಿ ಬಿಟ್ಟಿತ್ತು. ಮತ್ತು ಹಂಗಾಗಿ ಅದು ಮಳೆ ನೀರು ಹೊರಗಡೆ ಬಂದ ನೋಡ್ರಿ. ಈ ಕಡೆ ಹೊಸ್ದಾಗಿ ನೋಡ್ತಿರೋರಿಗೆ ಖುಷಿ ಆಗುತ್ತೆ ಅಂತ ಅನ್ಕೋತೀನಿ. ಇಲ್ಲೆಲ್ಲ ಗ್ರೀನರಿ, ಸಂಜೆ ಟೈಮ್ದಾಗ ಇಲ್ಲಿ ಕುಂತು ಆರಾಮ್ ಚಹಾ ಕುಡಿಬೋದು. ಬಟ್ ಅಪಾರ್ಟ್ಮೆಂಟ್ ಒಳಗಾದ್ರೆ ಗ್ಯಾಲ್ರಿನೇ ನಮಗೆ ಜಾಸ್ತಿ ಟೈಮ್ ಪಾಸ್ ಆಗೋದು. ಬಟ್ ನಮಗೆ ಅಲ್ಲಿ ಹೊರಗಡೆ ಮುಂದೆ ಸಾಕಷ್ಟು ಜಾಗ ಐತಲ್ಲ, ಹಂಗಾಗಿ ಈ ಕಡೆ ಬರೋಂಗಿಲ್ಲ ರಾತ್ರಿ. ಆಮೇಲೆ ಈ ಸೈಡ್ನು ನೋಡ್ರಿ, ಇಲ್ಲಿನೂ ನೀರು ಒಳಗಡೆ ಬರಕತ್ತಿದ್ದು. ಅಂದ್ರೆ ಮಾಡಷ್ಟು ಮಾಡಿ ನೋಡ್ರಿ ಎಲ್ಲ ಪ್ಯಾಕಿಂಗ, ಮತ್ತು ಎಷ್ಟು ಮಾಡಿದ್ರು ಒಂದು ಸ್ವಲ್ಪ ನೀರು ಬರವು. ಇದು ಆ ಸೈಡ್ದು ಗ್ಯಾಲ್ರಿ, ಈ ಗ್ಯಾಲ್ರಿ ಎರಡು ಕಡೆ ಇದ್ರೂ ಯೂಸ್ ಮಾಡೋಂಗಿಲ್ಲ.
ಒಂದೇ ಇತ್ತಂದ್ರೆ ಜಾಸ್ತಿ ಅಪರೂಪನ ಆಗ್ತೈತಿ. ಮತ್ತೆ ಜಾಗ ಸಾಕಷ್ಟು ಐತಿ ಇಲ್ಲಿ ಮುಂದೆ ಇಂಬ ಐತಲ್ಲ, ಹಂಗಾಗಿ ಈ ಕಡೆ ನಾವು ಈ ಕಡೆ ಬರೋದು ಕಮ್ಮಿನೇ. ಈಗ ತೆಗ್ದಿ ನೋಡ್ರಿ ನಾನು ಬಾದಾಮಿಕಾಯಿಗೆ ನೋಡ್ರಿ, ಇಲ್ಲಿ ಎಲ್ಲ ಹಸಿರಾಗೈತಿ ನೋಡ್ರಿ ವಾತಾವರಣ ಈ ಸದ್ಯಕ್ಕ. ಈ ಕಡೆ ಕೆಳಗಡೆ ಪಾರ್ಕಿಂಗ್ ನೋಡ್ರಿ, ಇದು ಉನರಂಟೇರ್ ಈ ಸೈಡ್ ಇರ್ತಾರ, ಅಲ್ಲಿ ಜೋಕಾಲಿ ಐತಿ ನೋಡ್ರಿ ಉಯ್ಯಾಲೆ. ಇದು ಕೆಳಗಿನವರು ಸೋನಾಲಿ ಏನೇ ಅದಾರ ನೋಡ್ರಿ, ಅವರು ಮನೆಯದು ಗ್ಯಾಲ್ರಿ ಅದ ಕೆಳಗಡೆ. ಅವ್ರಿಗೂ ಎರಡು ಸೈಡ್ ಅದಾವ, ಅಲ್ಲಿ ಕಾಣಿಸ್ಬೋದು ಆ ಕಡೆ ಒಂದು ಆ ಕಡೆ ಒಂದು. ನಮ್ಮೂನು ಅದೇ ಸೇಮ್, ಈ ಕಡೆ ಒಂದು ಈ ಕಡೆ ಒಂದು ಬಂದೈತಿ. ಅದರ ಕೆಳಗಡೆ ಸ್ಟೈಲ್ ಪರಿಚಯ ಹಚ್ಚಾರ, ನಮ್ದು ಇಲ್ಲಿ ಹಂಗೆ ಬಿಟ್ಟಾರ, ಏನೋ ಮಾಡೋ ಪ್ಲ್ಯಾನಿಂಗ್ದಾಗ ಅದರ. ಏಯಪ್ಪ ಸರಿ ನೋಡ್ರಿ, ಇಲ್ಲಿ ನಮ್ಮ ಮುಂಡಾಳ ನಮಗೆ ಸರಿ ಅಲ್ಲಿ ಮಳಿ ಮೇಲೆ ಕಾಲಿಟ್ಟಿದ್ದು, ಕಾಲಿಗೆ ಹತ್ತತಿಲ್ಲ ಅದು ಮಳಿ. ಜಾಸ್ತಿ ಇಲ್ಲಿ ಹಾಂ ಸರಿ ಅಪ್ಪಾಜಿ, ಅಲ್ಲೇ ನೋಡ್ರಿ ತಗಡ ಹಾಕ್ಯಾರಿ ಇಲ್ಲಿ ಅಂದ್ರೆ ಅಲ್ಲಿ ಒಂದು ಸ್ವಲ್ಪ ಪಳ್ಳ ಐತಿ ನೋಡ್ರಿ ಅಪ್ಪ, ಅದರಿಂದ ಮೋಸ್ಟ್ಲಿ ನೀರು ಮೇಲ್ಗಡೆ ಬರಕತ್ತಿದ್ದೆ ನೋಡ್ರಿ ರಾತ್ರಿ ಬಾಕಲ್ ಇದ್ರೊಳಗೆ ಹಸಿ. ಅಲ್ಲಿ ಪಳ್ಳ ಐತಲ್ಲ, ಪಳ್ಳ ಇದ್ದ ಕಾರಣಕ್ಕೆ ನೀರು ಕುಂಬೆ ನೀರು ಹಿಂಗೆ ಬಂದ ಒಳಗಡೆ ಹೋಗಿ ತಳಗೆ ಜರ್ದವ್ರು ನೋಡ್ರಿ. ಇದು ಹಾಕಿದ್ರು ಮತ್ತು ಅಷ್ಟೊಂದೇನು ಒಪ್ಪಬೇಕಾಗಲಿಲ್ಲ, ನೋಡೋಣ ಅಂತ ನಮ್ಮ ಮನೆಯವ್ರು ಬರಲಿ ಒಂದು ಅಲ್ಲಿಂದನೇ ಹಾಕ್ಬೇಕಾಗ್ತೈತಿ, ಅಲ್ಲೊಂದು ಮಳೆ ಹೊಡಿಬೇಕಾಗ್ತೈತಿ. ಶೂ ಬಂದ್ವಾ ನಡಿ ವಿಡಿಯೋ ಮಾಡತ್ನೆ, ನಿಂದು ಏನರ ಒಂದು ಇರಬೇಕಲ್ಲ ನಡ್ ಬರ್ಕ ನಿಂದ್ರೆ ಹರಿದಿಡಬಣ್ಣಿ ಹಾಳಿನ ನಡಿ. ಟ್ರೈಪಡಿಗೆ ಹಾಕಿದ್ ನೋಡ್ರಿ ಅಲ್ಲಿ ವಿಡಿಯೋ ಮಾಡೋದಕ್ಕೆ. ಹಾಂ ಸರಿ ನಡಿ, ನೀನು ಬಂದು ನಡಿ, ಅದನ್ನು ಬಿಡು ನೀನು ನಡಿ. ಸರಿ ಶೂ ಮಾ ಬಂದ ಅಂತಂದಿಲ್ಲ ಹೋಗ ಬಾ. ಹಂಗೆ ನೋಡ್ರಿ ರಾತ್ರಿ ಎಲ್ಲ ನೀರು ಹೋಕೊಂಡ್ಬಿಟ್ಟಿದ್ವು ಕಾಟ ತಳಗ, ಹಂಗಾಗಿ ಹಾಸಿಗೆನೇ ಮ್ಯಾಗ ಇಟ್ಟಿದ್ವಿ. ಮತ್ತೆ ಈಗ ಬೆಳೆಸಿಟ್ಟದೆಲ್ಲ ಬದಲಾಯಿಸಿದ್ದೆ, ಬದಲಾಯಿಸಿ ಬೆಳೆಸಿಟ್ಟೇನು ಒಗ್ದಿಲ್ಲ ಫ್ರೆಂಡ್ಸ. ಮತ್ತು ಆರಂಗೇನೆ ಇಲ್ಲ, ಮಳೆನೂ ಬರೋ ಚಾನ್ಸಸ್ ಭಾಳ ಐತೆ, ಹಂಗಾಗಿ ಹಸಿಗೆಗಳೆಲ್ಲ ಇಲ್ಲೇ ಇಟ್ಟಿನಿ ನೋಡ್ರಿ. ಮಳೆ ಬಂದ್ರೂ ತಳ ಕಾಟ ತಳ ಹೋದ್ವು ಅಂತಂದ್ರೆ ಆಮೇಲೆ ಒರೆಸ್ಕೋಬಹುದು, ಹಾಸಿಗೆ ಇದ್ವು ಅಂತಂದ್ರೆ ಮತ್ತೆ ಅವೆಲ್ಲ ತಂಪಾಗ್ಬಿಡ್ತಾವ, ಮತ್ತು ಒಣಗೂ ಒಣಗಂಗಿಲ್ಲ, ಒಣಗೂ ಒಣಗಂಗಿಲ್ಲ. ಅದಕ್ಕೆ ಅಂತೇಳಿ ಇಲ್ಲೇ ಕೂಲರ್ ಮ್ಯಾಗೇ ಇಟ್ಟಿನಿ. ಅದು ಬಿಡು ನಮ್ಮ ಪಿಲ್ಲೊಂದು ಮಗನ ತೊಗೊಂಬಂದಿದ್ದ ಔಷಧಿ ಎಲ್ಲ ಆಗ್ಯಾವ ನೋಡ್ರಿ, ಅಂದ್ರೆ ಮತ್ತೆ ಕಮ್ಮಿ ಆಗೈತಿ, ಮತ್ತೆ ಹಾಕತ್ತಾನ ಒಂದು ಸ್ವಲ್ಪ ಸ್ವಲ್ಪ ಐತಿ, ಮಧ್ಯಾಹ್ನಕ್ಕೆ ಹಾಕ್ತೀನಿ ನಂತರ ದುಪಾರಿ ಆತನಕ್ಕೂ. ಸ್ನೇಹನ ಸಾಲಿಗೆ ಬಿಟ್ಟು ಬರೋಕ್ಕೇನು ಹೋಗಿದ್ದೆ ನೋಡ್ರಿ, ಹೋಗೋ ಟೈಮ್ದೊಳಗೆ ಇಲ್ಲಿ ಒಂದು ಸ್ವಲ್ಪ ಆ್ಯಸಿಡ್, ನಾವೇನು ಟಾಯ್ಲೆಟಿಗೆ ಅದು ಯೂಸ್ ಮಾಡ್ತೀವಿ ನೋಡ್ರಿ, ಅದು ಆ್ಯಸಿಡ ಮತ್ತು ನಿರ್ಮಾ ಪೌಡರ್, ನಿರ್ಮಾ ಪೌಡರ್ ಹಾಕಿ ಹೋಗಿದ್ದೆ. ಅಂದ್ರೆ ಇದೆಲ್ಲ ಒಂದು ಸ್ವಲ್ಪ ಪಾಚಿಗಟ್ಟಿತ್ತು ನೋಡ್ರಿ ಜಾಸ್ತಿ, ಅದು ಒಂದು ಸ್ವಲ್ಪ ನೆನೀತೈತಿ ಮತ್ತು ಅದೆಲ್ಲ ಬಿಟ್ಕೊತೈತಿ. ಅಲ್ಲಿಂದ ಬಂದ್ಬಿಟ್ಟೆ ನೋಡ್ರಿ ಡ್ರೆಸ್ ಅದೆಲ್ಲ ಚೇಂಜ್ ಮಾಡಿ ಇದೆಲ್ಲ ತಿಕ್ಕಿ ನಾನು ಈ ಕಡೆ ಬಾ ಪಿಲ್ಲೆ, ನೀನು ಪಿಲ್ಲೆ ನಡೆದ ಒಂದು ದೊಡ್ಡ ಕಷ್ಟ ಆಗೈತೆ ನೋಡ್ರಿ, ಎಲ್ಲ ತಿಕ್ಕಿ ನೋಡ್ರಿ ಈಗೆಲ್ಲ ಒಂದು ಸ್ವಲ್ಪ ಅದು ಏನು ಪಾಚಿಗಟ್ಟಿದೈತಿ ನೋಡ್ರಿ, ಹಸಿರು 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 ಎಲ್ಲ ಬಿಟ್ಟೈತಿ. ಅಂದ್ರೆ ನೀನು ತಿಕ್ಕಬೇಕಾ, ಈಗ ನೀರು ಹಾಕಿ ಹುಡುಗ್ಬೇಕು ಇದನ್ನೆಲ್ಲನು. ಮತ್ತು ಮಳೆ ಬಂದ್ರೆ ತಾವೇ ನೀರು ನಿಂದಿರ್ತಾವಲ್ಲ ಅದ್ರ ಗುಂಟನೂ ಹೋಗುತ್ತಾ, ಮತ್ತು ಸ್ವಚ್ಛನೂ ಆಗುತ್ತೆ ಅಂತೇಳಿ ಹಂಗೆ ಬಿಟ್ಟು ನೋಡ್ರಿ. ಇಲ್ಲೆಲ್ಲ ಕಾಣಿಸ್ತಿರ್ಬೋದು ನಿಮ್ಗೆ ನೋಡ್ರಿ, ಎಲ್ಲ ಕಡೆನೂ ಎಲ್ಲ ರಾಡಿ 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 ಆಗೈತಿ. ಈಗ ಅಷ್ಟು ಹುಡುಗಿನಿ ತಿಕ್ಕಿನಿ, ಅಲ್ಲೇನು ತಿಕ್ಕಿ ನೋಡ್ರಿ ಈ ಕಡೆ ಎಲ್ಲ ಕಾಲಿಟ್ರೆ ಹಂಗೆ ಜರಿತಿತ್ತು, ಹಂಗಾಗಿ ಅಷ್ಟು ಇಲ್ಲಿ ತಿಕ್ಕಿ ನೋಡ್ರಿ, ಎಷ್ಟು ತಿಕ್ಕಿದ್ರು ಕಮ್ಮಿನೇ. ಏ ಅದನ್ನ ತೊಗೊಂಡು ಯಾಕೆ ಬಂದಿ ನೀನು ನಡಿ, ಒಳಗೆ ಇಟ್ಬೋಗೋದನ್ನ ಪಿಲ್ಯ, ಹೋಗಿ ಹೇಳದ್ ಮಾತು ಕೇಳ್ಬೇಕು ಹೋಗು. ಹಾಂ ಯಾವಾಗ ಬೇಕು ಅವಾಗ ಹಾಕ್ತಾರಣ, ಅದೇನು ಊಟನ ಅರ್ಬಿನೂ ಒಗೆದು ಹಾಕಿ ನೋಡ್ರಿ, ತೆಳಗಿರ್ತಾವಲ್ಲ ಒಂದು ಸ್ವಲ್ಪ ಗಾಳಿಗಾರಿದ್ರೆ ಆಮೇಲೆ ಎಲ್ಲರೂ ಒಳಗೆ ಹಾಕಿದ್ರಾಯ್ತಂತೇಳಿ ಅರ್ಬಿನ ಒಗೆದು ಒಣಾಕಿ ನೋಡ್ರಿ. ಮತ್ತು ಹಂಗೆ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂತಂದ್ರೆ, ಸೊ ಭಾಂಡೆನೂ ಕೂಡ ಎಲ್ಲ ಆಗೈತಿ, ಕೆಲಸ ಎಲ್ಲ ಫುಲ್ ಆಗೈತಿ ಇಲ್ಲಿ ನೋಡ್ರಿ. ಅಕ್ಕಿಯು ಕಾಟ ತೊಳಗೆ ಇಟ್ಟಿದ್ದೆ ನಾನು, ಊರಿಗೆ ಹೋಗಿನ ಮುಂಚೆಕಿನ ಅಲ್ಲೇ ಇಟ್ಟಿದ್ದೆ ರೇಷನ್ ಅಕ್ಕಿ. ನಾನು ಊರಿಗೆ ಹೋದಂಥ ಟೈಮ್ದಾಗ ಮಳೆ ಬಂದೈತಿ, ಸೊ ನಮ್ಮ ಮನೆಯವರು ಅದ್ರಲ್ಲಿ ನೋಡೇ ಇಲ್ಲ, ಕಾಟದ ಮೇಲೆ ಮುಕ್ಕೊಂಡಾರ ಅವರು. ರಾತ್ರಿ ಎಲ್ಲ ಮಳೆ ಬಂದೈತಿ, ಕಣ್ಣಿಗೆ ಕಾಣಿಸಿದಷ್ಟೇ ಅವರು ಒಂದು ಸ್ವಲ್ಪ ಒರೆಸ್ಕೊಂಡಾರ. ಅದಾದ್ಮೇಲೆ ಇಲ್ಲಿ ನೋಡ್ರಿ ಕೆಳಗಡೆ ಕಾಟ ತೊಳಗೆ ಇಟ್ಟಿದ್ನಿಲ್ಲ, ಇಲ್ದಾಗ ಬಂದು
ಎಲ್ಲ ನೀರು ಹೊಕ್ಕೊಂಬಿಟ್ಟವ ನೀರೆಲ್ಲ ನಿಂತ ಬಹಳಷ್ಟು ಅಲ್ಲಿ ಒಂದು ಸ್ವಲ್ಪ ಇಳಿಜಾಪ ಐತಿ ಕಟ್ಟತ್ತಾಗ ಅಲ್ಲೇ ಇದನ್ನ ಇಟ್ಟಿದ್ದೆ ನಾನು ನನಗೆ ಗೊತ್ತಿರಲಿಲ್ಲ ಸೊ ನೀರು ಪೂರ ಅಷ್ಟು ಬರ್ತಾವ ಅಂತೇಳಿ ಅವಮಿದ ಆಮೇಲೆ ಜೋರು ಮಳೆ ಬಂದೈತಿ ಎಷ್ಟೆಲ್ಲ ಕೆಟ್ಟು ಬಿಟ್ಟವ ನೋಡ್ರಿ ನೀರು ಹೊಕ್ಕೊಂಡು ತೊಯ್ದಂಗಾಗಿ ಬುಳು ಸಡಿಲ್ದಂಗೆ ಆಗಿಬಿಟ್ಟವ ಒಂದು 10 ಕಿಲೋ ಅಕ್ಕಿದ್ವ ನೋಡ್ರಿ ರೇಷನ್ ಅಕ್ಕಿ ಜೋಳ ಹಾಕತ್ತಿದ್ ನೋಡ್ರಿ ಅದಕ್ಕೆ ಒಂದು ತಂದು ಇಲ್ಲಿಟ್ಟಿನಿ ಎಲ್ಲ ಮುಂಜಾನೆದ್ದು ಕಾಟ ಅದನ್ನೆಲ್ಲ ಕಾಟ ತಳಗಿಂದ ಅಷ್ಟು ಸ್ವಚ್ಛ ಮಾಡಿದ್ ನೋಡ್ರಿ ಅದಾದ್ಮೇಲೆ ನೀನು ಕಂಡಪಟ್ಟಿ ನೀರು ಬಂದಿದ್ವಲ್ಲ ಅಲ್ಲಿ ಒಂದು ಸ್ವಲ್ಪ ಎಲ್ಲ ಅದನ್ನೆಲ್ಲ ಒರೆಸ್ಕೊಂಡು ಒರೆಸ್ಕೊಂಡು ನೀವು ಹಳೆ ಅರ್ಬಿ ಮೆತ್ತಗ ಕಾಲು ಒರೆಸೋಕೆ ಬರ್ತಾವ ಅಂತ ಇಟ್ಟಿದ್ನೆ ಮತ್ತು ಅಷ್ಟು ನೀರು ಬಂದುಬಿಟ್ಟವು ಹಂಗಾಗಿ ಎಲ್ಲ ಒರೆಸಿ ಒರೆಸಿ ಒಕ್ಕಟ್ಟಿದ್ರೆ ಆಯ್ತಂತಕ್ಕೆ ಸಿಲ್ಲೇ ಇರ್ತೀನಿ ನೋಡ್ರಿ ಮತ್ತೆ ಅಲ್ಲಿ ಯೂಸ್ ಮಾಡಲಿ ಒಗೆದು ಹಾಕಿದ್ರು ಒಣಗೂ ಒಣಗಲ್ಲ ಅಂತೇಳಿ ಒಂದು ಸ್ವಲ್ಪ ಪ್ಲಾಸ್ಟಿಕ್ಗಳು ಮತ್ತು ಆ ಕಡೆ ಈ ಕಡೆ ಯಾಕೆ ಒಕ್ಕಟ್ಟು ವೇಸ್ಟ್ ಮಾಡಲಿ ಅಂತ ಎಲ್ಲ ಒಂದು ಕಡೆ ಜಮಾ ಮಾಡಿ ಇಟ್ಟೀನಿ ಸೊ ಪ್ಲಾಸ್ಟಿಕ್ ತೊಗೊಂಡೋಗಿ ಬಂದಾರೆ ಒಂದು 10-15 ರೂಪಾಯಿ ಬಂದ್ರೆ ಸಾಕು ಪಿಲ್ಲುಗಸ್ನಾಗ ಚಾಕ್ಲೇಟರ ಕುರ್ಕುರರ ಆಗುತ್ತೆ ಇಷ್ಟ ಆಗಿತ್ತು ನೋಡ್ರಿ ಫ್ರೆಂಡ್ಸ್ ಹಂಗೆ ನಾಷ್ಟ ಮಾಡಿ ಸ್ನೇಹನ್ ಸಾಲಿಗೆ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ನೆ ಹಂಗೆ ಚಪಾತಿ ಮಾಡೋಕ್ಕೆಲ್ಲೇ ಎಷ್ಟಕ್ಕೊಂದು ಮಾಡಿಬಿಟ್ಟೆ ಚಪಾತಿ ಮಧ್ಯಾಹ್ನನೂ ಬರ್ತಾವೆ ಅಂತೇಳಿ ಒಮ್ಮೊಮ್ಮೆ ನಮ್ಮನೆಯವ್ರು ಬಂದ್ಬಿಟ್ಟೇ ಬಿಸಿ ಬಿಸಿ ಮಾಡಿಕೊಡ್ತೀನಿ ಮುಂಜಾನೆ ನಾಷ್ಟ ಮಾಡೋಗಿರ್ತಾರೆ ಮತ್ತು ಸ್ನೇಹನ್ ಪೂರ್ತಿಗೆ ಯಾರು ಚಪಾತಿ ಮಾಡಿರ್ತೀನಿ ಬಿಸಿಯು ಪಲ್ಯ ಅಂಕರು ಮತ್ತು ಬೇಕಾ ಬೇಕಾ ಒಮ್ಮೆ ಮಾಡಿರ್ತೀನಿ ಇವತ್ತೇನೈತಿ ಒಂದು ಸ್ವಲ್ಪ ಎಷ್ಟು ದಿನ ಆಯಿತು ಒಲಿಬೇಕು ಒಲಿಬೇಕಂದ್ರೆ ಆಗಿದ್ದೇ ಇಲ್ಲ ರಾಧಿಕಾರ ಮಮ್ಮಿಯವ್ರು ಜಂಪರ್ ಅದಾವೆ ಎರಡು ಹಿಂಗೆ ಬಿಟ್ಕೊತಾ ಹೋದ್ರೆ ಮತ್ತು ಲೇಟು ಆಗಿಬಿಡ್ತೈತಿ ಆಮೇಲೆ ಭಾಳ ದಿನಾಗನ ಒಲೆಕ್ಕೂ ಬೇಸರ ಮತ್ತು ಅವ್ರೂ ಕೂಡ ಎಷ್ಟು ದಿನ ಆಯಿತು ಕೊಟ್ಟಿವಂತೆ ಅನ್ಕೋತಾರಲ್ಲ ಅದಕ್ಕೆ ಒಲದ್ರಾಯ್ತು ಅಂತೇಳಿ ಸಿ ಅಷ್ಟು ಕೆಲಸ ಮಾಡ್ಕೊಂಡಿನಿ ನೋಡೋಣ ಮತ್ತೆ ಸಣ್ಣಗೆ ಹನಿ ಕಡೆಯಕತ್ತೆ ನೋಡ್ರಿ ಹಸಿನ ಒಂದು ಸ್ವಲ್ಪ ಭಾಳ ತಂಪಾಗ್ಯವ ಒಣಕ್ಬೇಕಂದೆ ಇದು ಹೊರಗಾಕಿರ್ ಮಾಡೋಣ ಐತಿ ಸಣ್ಣಗೆ ಮಳೆಯೂ ಬರಕತ್ತೈತಿ ಒಣಗೂ ಒಣಗಲ್ಲ ಮತ್ತಿಟ್ಟು ತಂಪಾಗಿಬಿಡ್ತಾವ ಅದಕ್ಕೆ ಅಲ್ಲೇ ಇಟ್ಟರೆ ಬೆಟ್ರ್ ಅಂತಿಕೆ ಸಲ್ಲೇ ಇರ್ತೀನಿ ಇದಂಕರು ಇಷ್ಟೆಲ್ಲ ಆಗೈತೆ ನೋಡ್ರಿ ದಿನ ಒಂದು ಸ್ವಲ್ಪ ತಿಕ್ಕಿದ್ರೆ ಆಯಿತು ಯಾಕಂದ್ರೆ ದಿನ ತಿಕ್ಕೊಂತ ಇದ್ರೆ ಹಿಂಗೆ ಪಾಚ್ ಆಗಂಗಿಲ್ಲ ನಾನು ಬರೋಕ್ಕಿನ್ನ ಮುಂಚೆಕ್ಕೂ ಮತ್ತು ಬ್ಯಾಸಿಗೆನೇ ಇತ್ತು ನಾವು ಬಂದ್ಮೇಲೆ ಬ್ಯಾಸಿಗೆನ ಸ್ಟಾರ್ಟ್ ಆಯಿತು ಹಂಗಾಗಿ ಅಲ್ಲೊಂದು ಸ್ವಲ್ಪ ಜಾಗ ಒಣಗನೇ ಇರ್ತಿತ್ತು ನಾನು ನೀರು ಬಂದಾಗ ಒಂದು ಸ್ವಲ್ಪ ಎಲ್ಲ ಸ್ವಚ್ಛ ಮಾಡಿಕೊಂಡು ಕ್ಲೀನ್ ಮಾಡಿ ಇಡ್ತಿದ್ನೆ ಅದು ಮೊದಲಿಂದನೂ ನಿಂತಿದ್ದ ನೀರೆಲ್ಲ ಪಾಚ್ ಭಾಳ ಆಗೈತಿ ಮತ್ತು ಈ ಮಳೆಗಾಲದಾಗ ಮತ್ತು ಅದೆಲ್ಲ ಈಗ ತೀರನೇ ಇದಾಗೈತಿ ದಿನ ತಿಕ್ಕೊಂತಿರ್ತೀನಿ ನಮ್ಮ ಮನೆಯವರು ಹೋಲ್ ಬಿಡು ದಿನ ಎಲ್ಲಿ ತಿಕ್ಕೊಂತ ಕುಂದಿರ್ತೀನಿ ನಾವು ಅಲ್ಲಿ ಅಡ್ಡಾಡೋದ ಬಿಟ್ರೆ ಆಯ್ತಂತ ಅಂತಾರೆ ಮತ್ತು ಕೇಳಂಗಿಲ್ಲ ಮಕ್ಕಳು ಮತ್ತು ಹಿಂಗೆ ಓಡಾಡ್ತಿರ್ತಾರೆ ಓಡಾಡೋ ಟೈಮ್ದಾಗ ಆ ಟೈಮ್ ಆ ಕಡೆ ಹೋಗೇ ಬಿಡ್ತಾರೆ ಮತ್ತಿಷ್ಟು ಬಿದ್ದರೆ ಬೇಡ ಅವ್ರಿಗೆ ಒಂದೆರಡು ಸರಿ ಅನುಭವ ಆಗೈತಿ ಅದಕ್ಕೆ ತಿಕ್ಕೊಂತ ಇದ್ರೆ ಸ್ವಚ್ಛ ಇರ್ತೈತಿ ನಾವು ಇರೋವರೆಗೂ ನಾವಿದ್ದಲ್ಲಿ ನಮ್ಮ ಮನೆ ಇರೋದನ್ನೇ ನಮ್ಮ ಮನೆ ಅಂದ್ಕೊಂಡು ಕೇಸಿ ಸ್ವಚ್ಛ ಮಾಡ್ಕೊಂಡು ಇಟ್ಕೊಂಡಿವಿ ಅಂತಂದ್ರೆ ಅದು ನಮ್ಗೆ ಒಳ್ಳೆಯದು ಹೋಲ್ ಬಿಡು ನಮ್ಮ ಮನೆ ಪೂರ್ತಿ ಒಳಗಿನ ಸೈಡ ಒಳಗೆ ಸ್ವಚ್ಛ ಮಾಡಿ ಇಟ್ಕೊಂಡು ಬಿಟ್ಟು ಆಯ್ತಂತ ಕೇಸಿ ನಾವು ಹಂಗೆ ವಿಚಾರ ಮಾಡಿದ್ರೆ ಹಿಂಗತೆ ಆಗ್ತಿರ್ತಾವೆ ನಾ ಇಲ್ಲಂತೇಳಿ ಅದು ಆಯಿತು ಯಾಕಂದ್ರೆ ಅದು ಭಾಳ ಪಾಚಿನ ಗಟ್ಟಿತ್ತು ಹಂಗಾಗಿ ಏನು ಪಿಲ್ಲು ನಾನು ವೀಡಿಯೋ ಮಾಡೋಕ್ಕಿಂತ ಮುಂಚೆಕ್ಕೆ ಗಪ್ ಇರ್ತಾನ ಮೊಬೈಲ್ ತೊಗೊಂಡು ಕ್ಯಾಮ್ರಾ ಆನ್ ಮಾಡಿ ವೀಡಿಯೋ ಮಾಡಕತ್ತೀನಿ ಅಂದರೆ ಏನಾರೋ ನೆಂಪಿರ್ತಿರ್ತಾವ ಅವನಿಗೆ ಅದು ತಿನ್ನೋದು ತಿನ್ನೋಂದ ಟೈಮ್ದಾಗ ತಿಂತಿರಂಗಿಲ್ಲ ಈಗ ಅದು ಕೊಡು ಇದು ಕೊಡು ಅಂತ ಎಲ್ಲ ತಿನ್ನೋದು ಉಣ್ಣೋದು ಅಷ್ಟು ಈಗ ನೆನಪಾತಾವ ಅವನಿಗೆ ಈಗ ಸಾಸ್ ಬೇಕಂತ ಅವನಿಗೆ ಸಾಸ್ ಚಪಾತಿ ಕೂಡ ರೋಲ್ ಮಾಡಿಕೊಟ್ರೆ ತಿಂತಿರ್ತಾನ ಇಷ್ಟಿತ್ತು ನೋಡಿ ಫ್ರೆಂಡ್ಸ ಈ ಮಳೆಗಾಲ ಟೈಮ್ದೊಳಗೆ ಬೆಚ್ಚನ್ ಮನೆ ಇರಬೇಕು ಓ ಇನ್ನೊಂದು ಬೇಸಿಗೆಗೂ ಕೂಡ ಒಣ ಒಣ ಜಾಗಿದ್ರು ಮನುಷ್ಯಂದು ಒಂದು ಸ್ವಭಾವನೇ ನೋಡ್ರಿ ಯಾವುದಕ್ಕೂ ಸಹಿಸಕ್ಕೆ ಆಗಂಗಿಲ್ಲ ಬ್ಯಾಸಿಗೆ ಅಂದ್ರೆ ಕಂಡಪಟ್ಟು ಒಮ್ಮೆ ಬ್ಯಾಸಿಗೆನೇ ಅಂತ ಕೇಸ್ ಅನಿಸಿತ್ತು ಭಾಳ ಬಿಸಿಲಿತ್ತು ಈ ಮಳೆಗಾಲದಾಗ ಅರಬಿ ಒಣಗಂಗಿಲ್ಲ ಅದ್ರಾಗಂಕರು ನಮ್ದು ಇಲ್ಲೆಲ್ಲ ಓಪನ್ ಐತೆಲ್ಲ ಮಳಿಗೆ ಮ್ಯಾಗ ಯಾವಾಗ ನೋಡಿದ್ರು ಒಂದು ಹಸಿ ಹಸಿ ಹೊರಗಡೆ ಹೋಗಂಗೂ ಇಲ್ಲ ಬರಂಗೂ ಇಲ್ಲ ಟಾಯ್ಲೆಟ ಮತ್ತು ಬಾತ್ರೂಮ್ ಎರಡೂ ಹೊರಗಡೆ ಅದಾವ ಹಂಗಾಗಿ ಒಂದು ಸ್ವಲ್ಪ ಮನಸ್ಸಿಗೆ ಭಾಳಷ್ಟು ಕಿರಿಕಿರಿ ಅನಿಸುತ್ತೆ ಅರಿಬಿನೂ ಒಣಗಂಗಿಲ್ಲ ಅಯ್ಯೋ ಅದನ್ನು ಹೇಳೋಕ್ಕೇ ಆಗಂಗಿಲ್ಲ ಅಷ್ಟು ಮನಸ್ಸಿಗೆ ಒಂಥರ ಕಿರಿಕಿರಿ ಅಂತ ಅನ್ನಿಸ್ತೈತಿ ಪರವಾಗಿಲ್ಲ ನೋಡ್ರಿ ಮತ್ತು ಜೀವನ ಸಾಗಲೇಬೇಕು ಈ ಮಳೆಗಾಲದಾಗ ಪ್ರತಿಯೊಬ್ಬರಿಗೂ ಕೂಡ ಅದೇ ಪ್ರಾಬ್ಲಮ್ ಅರಬಿ ಒಣಗಂಗಿಲ್ಲ ಒಳಗಡೆನೆ ಜಾಗಿತ್ತು ಅಂತಂದ್ರೆ ಹಾಕೋಬೋದಾ ಈ ನಮಗಂತ್ರಿ ಒಂದು ತಾಸು ಬಿಸಿಲು ಬಿದ್ದು ಗಾಳಿ ಆಡಿತಂದ್ರೆ ಅರಿಬಿ ಒಣಗಿಬಿಡ್ತಾವ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ಹಿಂಗೆ ಜಿಟ್ಟಿ ಜಿಟ್ಟಿ ಮಳೆ ಹತ್ತಿದ್ರೇ ಕೂಡ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಮ್ಗೆ ಅಂತಲ್ಲ ಎಲ್ಲರಿಗೂ ಅದೊಂದು ಸಮಸ್ಯೆನೇ ಈಗ ಮಳೆಗಾಲದಾಗ ಬ್ಯಾಸಿಗೆಗೆ ಮಳೆಗಾಲ ಚಲೋಪ್ಪ ತಂಪು ಆಗುತ್ತಂತೆ ವಿಚಾರ ಮಾಡ್ತೀವಿ ಈ ಮಳೆಗಾಲ ಸ್ಟಾರ್ಟ್ ಆಗೈತಿ ಈಗೇನೈತಿ ಅಪ್ಪ ಬ್ಯಾಸಿಗೆನೇ ಚಲೋ ಐತಪ್ಪ ಆರಾಮಾಗೆಲ್ಲ ಒಣ ಒಣ ಜಾಗ ಅರಿ ಬಣಗ್ತಿದ್ವಂತಕ್ಕೆ ಸಿಂಗ್ ಅನ್ನಿಸ್ತೈತಿ ಯಾವುದಕ್ಕೂ ಸಮಾಧಾನ ಇಲ್ಲ ಮನುಷ್ಯನ ಜನ್ಮಕ್ಕೆ ಏನು ಬೇಕು ನಿಮಗೀಗ ಚಸ್ಮಾ ಎಲ್ಲ ಹೊಂಟಿ ಚಸ್ಮಾ ಹಾಕೊಂಡು
ವಿಡಿಯೋ ಬಂದ್ ಮಾಡಿ ಇಟ್ನೇ ಏನು ಬೇಕು ಅಂತ ಕೇಳಕ ಹೋದ್ರೆ ಏನಿಲ್ಲ ಅಂತ ಎಕ್ಸ್ ಗಪ್ ಆಗಿ ಬಿಡ್ತಾನಾ ಹಿಂಗ ಐತ ನೋಡಿ ಸದ್ಯಕ್ಕೆ ನಮ್ಮ ಓ ಚಸ್ಮಾ ತಗೊಂಡು ಎಲ್ಲಿ ಹೋಗ್ತೀಯಪ್ಪ ಬ್ಯಾಡ ಸುಮ್ಮ ಕುಂದ್ರು ಏ ಬ್ಯಾಡ ಗಪ್ರು ಫ್ರೆಂಡ್ಸ್ ಇಷ್ಟು ಇತ್ತು ನೋಡ್ರಿ ನಮ್ಮ ಮಳೆ ಬರತ್ನೇಗ ಮನೆದೆಲ್ಲ ಈಗ ಸಮಸ್ಯೆ ಜಾಸ್ತಿ ಹೇಳ್ಕೊಳ್ಳೋಕೆ ಆಗಂಗಿಲ್ಲ ಸೊ ಡೈಲಿ ರೂಟೀನ್ ಮಾಡಬೇಕು ಡೈಲಿ ಬ್ಲಾಗ್ ಗಳನ್ನು ಮಾಡಬೇಕು ಏನು ಇರುತ್ತೆ ನೋಡ್ರಿ ಅದನ್ನ ನಿಮ್ಮೊತ್ತಿಗೆ ನಾನು ಶೇರ್ ಮಾಡ್ಕೊಳ್ಳೋದಿಕ್ಕೆ ಜಾಸ್ತಿ ಪ್ರಯತ್ನ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದಂತೆ ಅನ್ಕೋತೀನಿ ಮತ್ತೆ ಇನ್ನ ಊರಿಂದ ನೈಟಿ ತಗೊಂಡ್ಬಂದಿ ನೋಡ್ರಿ ಅವನ ಹಂಗ ಯೂಸ್ ಮಾಡಿನಿ ಬಟ್ ಫಿಟ್ಟಿಂಗ್ ಏನ ಕರೆಕ್ಟ್ ಆದವ ಆದ್ರ ಸ್ವಲ್ಪ ಜಾಸ್ತಿ ದೊಡ್ಡ ಆಗಿಬಿಟ್ಟವ ಅಂದ್ರ ಹಿಂಗ ಲೆಂತಿಗೆ ದೊಡ್ಡ ಆಗ್ಯಾವ ಈಗ ಮತ್ತೆಲ್ಲ ಮೆಳಿಗೆಲ್ಲ ನೀರು ನಿಂತಿರ್ತೈತಿ ಹಂಗ ಬಹಳ ಹೊಲಸ ಆಗಿಬಿಡ್ತಾವ ಒಂದು ಸ್ವಲ್ಪ ನೈಟಿ ಕೆಳಗಡೆ ಪಟ್ಟಿ ತರ ಇಡ್ಕೋಬೇಕು ಒಂದು 3 ಇಂಚ್ ಮ್ಯಾಕ್ ಮಾಡಿ ಒಲಿಗೆ ಹಾಕೋಬೇಕು ಅವನ ಅದಿಷ್ಟು ಕೆಲಸ ಐತಿ ಮತ್ತೆ ಬ್ಲೌಸ್ ಇಂದನು ಕೆಲಸ ಐತಿ ಹಾಗಾಗಿ ಮತ್ತೆ ಇವತ್ತೇನ ವಿಡಿಯೋ ಕಂಟಿನ್ಯೂ ಮಾಡಂಗಿಲ್ಲ ನೋಡ್ರಿ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರೂ ಕೂಡ ಅದಷ್ಟು ವಿಡಿಯೋನ ಪೂರ್ತಿ ನೋಡ್ರಿ ಸಪೋರ್ಟ್ ಮಾಡ್ರಿ ನಾನು ಏನಾದರೂ ಮಾತಾಡಬೇಕು ಹೇಳಬೇಕು ಅಂತ ಅನ್ಕೋತಿರ್ತೀನಿ ನಡಬರ್ಕ ಒಂದು ಪಿಲ್ಲು ಒಂದು ಬಂದು ಬಿಡ್ತಾನ ಏನು ಹೇಳಿರ್ತೀನೋ ಏನಿಲ್ಲೋ ಸೊ ನೋಡೋರಿಗೆ ಹೆಂಗೆ ಅನಿಸುತ್ತೋ ನಿಮಗೆ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಅದಷ್ಟು ಮತ್ತೆ ಈಗ ಏನು ಇರಂಗಿಲ್ಲ ಸಾಲಿಗೆ ಹೋಗಿರ್ತಾಳೆ ನಮ್ಮ ಮನೆಯವ್ರಂಕರು ಮನೆಗೆ ಇದ್ರು ವ್ಲಾಗ್ದೊಳಗೆ ಏನು ಹೆಚ್ಚಿಗೆ ಕಾಣಿಸ್ಕೊಳಂಗಿಲ್ಲ ಮಾತಾಡೋಂಗಿಲ್ಲ ನಾನೇ ಅವ್ರು ಕುಂತಾಗ ನಿಂತಾಗ ಏನಾದರೂ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ರೆ ತೊಗೊಂಡ್ಬಿಡ್ತೀನಿ ಈಗ ನೋಡೋಣಂತ ಹೆಂಗಾಗುತ್ತೋ ಹಂಗಂಗೆ ವಿಡಿಯೋ ಮಾಡ್ಕೋತಾ ಹೋಗ್ಬಿಡ್ತೀನಿ ಡೈಲಿ ಒಂದೊಂದು ಹಾಕಬೇಕು ಯಾಕಂದರೆ ನಮ್ಮದು ಕೆಲಸನೇ ಇದೆ ನಮ್ಮದು ಇದು ಜಾಬ್ ಇದ್ದಂಗೆ ಈಗ ಜಾಬ್ ಮಾಡಲೇನೋ ದಿನಪ್ರತಿ ಕೆಲಸಕ್ಕೆ ಹೋಗಬೇಕಲ್ಲ ಹಂಗಾಗಿ ನಮ್ಮದು ಕೂಡ ದಿನಪ್ರತಿ ವಿಡಿಯೋ ಮಾಡಬೇಕು ಇದು ನನಗೆ ಒಂದು ಜಾಬನ್ನೇ ಇದ್ದಂಗೆ ಒಂಥರ ಹೋಮ್ ಫ್ರಮ್ ವರ್ಕ್ ಅಂತ ಅನ್ಕೋಬೋದು ಹಂಗಾಗಿ ಏನಾದರೂ ವಿಡಿಯೋ ಮಾಡೋ ಹಾಕೇಬೇಕಾಗ್ತೈತಿ ಸೊ ಹೊಸದಾಗಿ ಬ್ಲಾಗ್ ಚಾನಲನ್ನು ನೋಡೋರಿಗೆ ಒಂದು ಮಾತು ಹೇಳ್ತೀನಿ ಈಗ ನೋಡದೇ ಇರೋರಿಗೆ ಒಂಥರ ಅಪರೂಪ ಅಂತ ಅನಿಸ್ಬಿಡ್ತಾ ಅಯ್ಯೋ ಏನಿದು ಈ ರೀತಿ ಎಲ್ಲ ವಿಡಿಯೋ ಮಾಡಿ ಹಾಕ್ತಾರಲ್ಲ ಮನೆ ಕೆಲಸ ಅದನ್ನೆಲ್ಲ ಅಂತ ಹೇಳ್ಕೇಸಿ ನಾನು ಹಲವಾರು ಬ್ಲಾಗ್ ಚಾನಲ್ಗಳನ್ನ ನೋಡಿ ಅವರು ಕೂಡ ಆ ರೀತಿ ಎಲ್ಲ ಅವರು ಮನೆ ನೋಡ್ರಿ ಈಗ ಮನೆ ಸಂಸಾರಕ್ಕೆ ಹೊಟ್ಟೆಪಡಿಗೆ ಏನಾದರೂ ಒಂದು ಮಾಡಬೇಕು ಅವರು ಕೂಡ ನಂತರ ಮಾಡೋರನ್ನು ನೋಡಿ ನಾನು ಕೂಡ ಮೋಟಿವೇಶನ್ ಆಗಿ ಈ ಥರ ವಿಡಿಯೋನ ಮಾಡ್ತಿರೋದು ಹೊಸದಾಗಿ ನನ್ನ ಚಾನಲ್ಗೆ ಬಂದು ಇದೇ ಫಸ್ಟ್ ಟೈಮ ನನ್ನ ಬ್ಲಾಗ್ ಚಾನಲ್ಗಳನ್ನ ನೀವು ನೋಡ್ತಿದ್ರ ಸೊ ಅಂಥವ್ರಿಗೆ ಹೇಳಕತ್ತೀನಿ ಈ ರೀತಿ ಸಾಕಷ್ಟು ಈಗ ಯೂಟ್ಯೂಬ್ದೊಳಗೆ ಯೂಟ್ಯೂಬ್ ವಿಡಿಯೋ ನೋಡೋರ್ಕಿನ್ನ ಬ್ಲಾಗ್ ಚಾನಲ್ಗಳನ್ನು ಯೂಟ್ಯೂಬ್ದಾಗ ಮಾಡೋರೇ ಜಾಸ್ತಿ ಆಗ್ಯಾರ ಆ ರೀತಿಯಾಗಿ ಮುಂದುವರೆದೈತಿ ಸೊ ಎಲ್ಲೋ ಒಂದು ಕೆಲವೊಂದಿಷ್ಟು ಜನರು ಇದ ರೀತಿ ವಿಡಿಯೋಗಳನ್ನ ನೋಡದೇ ಇರೋರಿಗೆ ಅದೊಂಥರ ಅಪರೂಪ ಅಂತ ಅನಿಸ್ಬಿಡ್ತೈತಿ ಅದೇನು ತಪ್ಪಿಲ್ಲ ಯಾಕಂದ್ರೆ ಸ್ಟಾರ್ಟಿಂಗ್ದೊಳಗೂ ನಾನು ಕೆಲವೊಂದಿಷ್ಟು ಬ್ಲಾಗ್ ಚಾನಲ್ಗಳನ್ನ ನೋಡೋದ್ನಾಗ ನಾನು ಕೂಡ ಹಿಂಗೆ ಮನಸ್ಸಿನಾಗ ಅಂದ್ಕೊಂಡಿದ್ದೆ ಆದರೆ ಅದನ್ನು ಬೇರೆಯವ್ರಿಗೆ ಆ ವಿಡಿಯೋನ ತೋರಿಸಿ ನೋಡಿ ಇವ್ರು ಹಿಂಗೆ ಮಾಡ್ತಾರೆ ಹಂಗೆ ಹಿಂಗೆ ಅಂತೇಳಿ ಯಾವುದೇ ರೀತಿ ಆದಂಥ ನೆಗೆಟಿವ್ ಅನ್ನು ನಾನು ಮಾತಾಡೋಕ್ಕೆ ಹೋಗಿಲ್ಲ ನೋಡ್ತಾ ನೋಡ್ತಾ ಇಷ್ಟ ಆಯಿತು ಅದರಾಗ ಪದ್ದು ಅಕ್ಕ ನನಗೆ ಯೂಟ್ಯೂಬ್ ಮಾಡೋಕೆ ಇನ್ಸ್ಪೈರ್ ಆದರು ಹಾಗಾಗಿ ನಾನು ಕೂಡ ಯೂಟ್ಯೂಬ್ ಚಾನಲನ್ನು ಈ ರೀತಿ ಮಾಡಿ ವಿಡಿಯೋಗಳನ್ನ ಹಾಕ್ತಿರ್ತೀನಿ ಭಾಳ ಜನಕ್ಕೆ ಗೊತ್ತು ಅದ್ರ ಬಗ್ಗೆ ಜಾಸ್ತಿ ನಾಲೆಜ್ ಐತಿ ಕೆಲವೊಂದಿಷ್ಟು ಜನಕ್ಕೆ ನಾಲೆಜ್ ಇರೋಂಗಿಲ್ಲ ಹಾಗಾಗಿ ಅವ್ರಿಗೆ ಒಂಥರ ಅದು ಅಪರೂಪ ಅಂತ ಅನಿಸ್ಬಿಡ್ತೈತಿ ಒಂದೊಂದು ವಿಡಿಯೋ ನೋಡ್ಕೊತಾ ಹೋದ್ರೆ ಬೇರೆಯವರು ಬ್ಲಾಗ್ ಚಾನಲ್ ಮಾಡಿರುವಂಥ ವಿಡಿಯೋಗಳು ನಿಮ್ಮ ಸಜೆಷನ್ ಬರ್ತಿರ್ತಾವ ಅವೆಲ್ಲ ವಿಡಿಯೋಗಳನ್ನು ನೋಡ್ರಿ ಸೊ ಅವ್ರವ್ರ ಲೈಫ್ ಸ್ಟೈಲ್ ಅವರು ಶೇರ್ ಮಾಡ್ಕೊತಿರ್ತಾರೆ ಅದರೊಳಗೆ ನಿಮಗೂ ಕೂಡ ಕಲಿಯುವಂಥದ್ದು ಭಾಳಷ್ಟು ಇರ್ತೈತಿ ಸೊ ಭಾಳ ಮಾತಾಡ್ತಿರ್ತಾರೆ ನಾನು ಒಂದೊಂದು ಸರಿ ಮಾತಾಡೋದ್ನಾಗ ಹಿಂಗತ್ತೆ ನಮ್ಮ ಪಿಲ್ಲು ಬಂದು ಕಾಡ್ತಾನೆ ಹಂಗಾಗಿ ಒಂದು ಸ್ವಲ್ಪ ಏನೋ ಒಂದೊಂದು ಸರಿ ಮಾತಾಡಿದ್ದೆ ಜಾಸ್ತಿ ಮಾತಾಡಿದ್ದು ಆಗಿರ್ಬೋದಂತೆ ನನಗೆ ಅನ್ಕೋತೀನಿ ಬಟ್ ಯಾರೋ ಇಲ್ಲಿವರೆಗೂ ಹೇಳಿಲ್ಲ ನೋಡ್ರಿ ಈಗ ಏನೋ ಬೇಡಕತ್ತಾನವ ಹಿಂಗತ್ತೆ ಬೇಡ್ತಿರ್ತಾನೆ ನೋಡ್ರಿ ಹಾಗಾಗಿ ನಾನು ಒಂದೊಂದು ಸರಿ ಏನು ಮಾತಾಡಿರ್ತೀನಲ್ಲ ಅದೊಂದ್ಸಲ ರಿಪ್ಲೈನೂ ಆಗ್ತಿರ್ಬೋದು ಸೊ ಅಂದ್ರೂ ಕೂಡ ಸಪೋರ್ಟ್ ಮಾಡತ್ರಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡೋರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಾಳೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್.